ಆನೆಗುಂದಿ ಶ್ರೀ ಜಯತೀರ್ಥರ ದರ್ಶನಕ್ಕೆ ಪಯಣ. ಆನೆಗುಂದಿಗೆ ಪ್ರಯಾಣವನ್ನು ಗಳಿಸಿದ್ದೇವೆ, ಗಂಗಾವತಿಯನ್ನು ಪ್ರವೇಶ ಮಾಡಿದ್ದೇವೆ. ಮಾರ್ಗ ಮಧ್ಯದಲ್ಲಿ ಈ ತರ ಸುಂದರ ಬೆಟ್ಟಗಳನ್ನು ನೋಡಬಹುದು. ಆನೆಗುಂದಿಯ ಮುಖದ್ವಾರ, ಪ್ರಾಚೀನವಾದಂತಹ ಮುಖದ್ವಾರ. ಶ್ರೀಗಳವರ ನಿರೀಕ್ಷೆಯಲ್ಲಿ ಭಕ್ತರೆಲ್ಲರೂ ಇದ್ದಾರೆ. ಅಲ್ಲ, ನಿಮ್ಗೊಂದು ಪ್ರಶ್ನೆ ಇದೆ. ಬನ್ನಿ ಬನ್ನಿ, ಬಿಡಿ ಆಗ್ತಾ ಇದೆ. ಆನೆಗುಂದಿ ಜಯತೀರ್ಥರ ಸೇವಾಕರ್ತರು, ಜಯತೀರ್ಥರ ಭಕ್ತರು, ಗಜಗಪ್ಪರ ಜಯತೀರ್ಥರ ಭಕ್ತರು. ನಮಸ್ಕಾರ. ಹರೇ ಶ್ರೀನಿವಾಸ. ನೋಡಲ್ಲ, ಆನೆಗುಂದಿ ಗಜಕ್ಕರ ಜಯತೀರ್ಥರ ಭಕ್ತರು. ಸ್ವಾಮಿ ನಮ್ಮ ನೋಡ್ರಿ ಸ್ವಾಮಿ, ಮಾತಾಡಿಸಿ ಸರ್. ಭಕ್ತರಿಗೆ ನಿಮ್ದೆಲ್ಲರನ್ನ ತೋರಿಸಿಬಿಟ್ರೆ. ನಮೋ ನಮಃ. ರಂಗನಾಥ ಸ್ವಾಮಿ ಮಂದಿರದ ಪ್ರವೇಶವನ್ನು ಮಾಡಿದ್ದೇವೆ. ಶ್ರೀಗಳವರನ್ನು ಸ್ವಾಗತ ಮಾಡಲು ಬಂದ ಭಜನಾ ಮಂಡಳಿ. ಧ್ವಜಸ್ತಂಭ ಒಳಗಡೆ ಮತ್ತೊಂದು ಧ್ವಜಸ್ತಂಭ, ಪ್ರಾಚೀನ ಧ್ವಜಸ್ತಂಭ. ಅಡಿ
ಮುಡಿಯೋಣ ಅಲ್ಲಿ ಜಯ ಮುಡಿದು ದಾನ ಸುಧೃತ ಅಭಿಹೃತ ಬಂದಾನ ಶ್ರೀದೇವಿ ಕಣ್ಣು ಪೂರೈಸುವ ಪೀತಾಂಬರವನುಂಟು ಕರಿಯಂಚಿನ ಬಿಳಿಯ ರವಿಕೆಯ ಕಾಸು ಕಣಗ ಜಯತೀರ್ಥರ ಚಿತ್ರಪಟ ಚಿತ್ರಪಟವನ್ನು ಪಲ್ಲಕ್ಕಿಯಲ್ಲಿ ಇಟ್ಟು ಮೆರವಣಿಗೆ ಮಾಡ್ತಾ ಇದ್ದಾರೆ ಭಕ್ತರು. ವಿಮರ್ಶೆ ಮಾಡ್ತಿರ್ತಾರೆ. ತೀರ್ಥರಿಗೆ ಭವ್ಯ ಸ್ವಾಗತ. ಭಜನಾಮಂಡಳಿ ಭಜನೆಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಮಣ್ಣು ಸೂಕ್ತ ಪಾರಾಯಣ ಮಾಡ್ತಾ ಇದ್ದಾರೆ ವೇದ ವಿದ್ಯಾರ್ಥಿಗಳು ಮತ್ತು ಶಾಸ್ತ್ರ ವಿದ್ಯಾರ್ಥಿಗಳು.
ಅಲ್ಲ ಲೈಟ್ ಆ ಕಡೆ ಇಡ್ರಿ, ಸ್ವಲ್ಪ ಫೋಟೋ ಬರಲ್ಲ ಅದು, ಪ್ಲೀಸ್ ಸ್ವಲ್ಪ ಲೈಟ್ ಲೈಟ್ ಆ ಕಡೆ ಇಡ್ರಿ, ಆ ಕಡೆ ಫೋಟೋ ಬೇಕು. ಸರಿ ಸರಿ ಸರಿ, ಹಾ ಹಾಗೆ ದೊಡ್ಡ ಲೈಟು ಅಲ್ಲಿ ಹಾಕ್ಬೇಕು, ಹಾಗೂ ಸರಿ ಹಾಕ್ಬೇಕು ಲೈಟು, ದುಡ್ಡಿಗೆ ಬಿಡಬೇಕು. ಸಂಪೂರ್ಣ ಜಲಮಯವಾಗಿದೆ ಆನೆಗುಂದಿ. ಹಿಂದೆ ಬರಬೇಕು ಪ್ರಕಾಶಣ. ತುಂಗಭದ್ರಾ ನದಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ಶ್ರೀಪಾದಂಗಳವರು. ಶ್ರೀಮನ್ ಮೂಲರಾಮದೇವರ ನೀರ್ರೆ ಬೀಳ್ತೀರಿ. ಶ್ರೀಮನ್ ಮೂಲರಾಮದೇವರಿಗೆ ಮತ್ತು ತುಂಗಾ ನದಿಗೆ ನಡುಗಡ್ಡೆಯಲ್ಲಿ ಇರುವಂತಹ ಎಲ್ಲ ಅತಿಥಿಗಳಿಗೆ ಈ ಕಡೆ ತೀರದಿಂದ ಮಂಗಳಾರತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಉತ್ತುಂಗ ತುಂಗೆಯ ಪಾವನ ನೀರನ್ನು ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ಬಹುಶಃ ನನಗೆ ನಾವು ಈ ರೀತಿಯಾಗಿ ತಿಳ್ಕೋಬಹುದು, ತುಂಗೆ ಎಲ್ಲರೂ ಮಂಗಳಾರತಿಯನ್ನು ಅಲ್ಲಿಂದಲೇ ತೆಗೆದುಕೊಳ್ಳಿ.